ತಾಯಿ ಮಕ್ಕಳ ಆಸ್ಪತ್ರೆಯ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದಂತ ನನ್ನ ಸಹೋದರರು ಹಿರಿಯ ಸಹೋದರರು ನನ್ನ ಸದಾಕಾಲ ಬೆನ್ನಟ್ಟಿರ್ತಕ್ಕಂಥವರು ಪ್ರೋತ್ಸಾಹಿಸ್ತಿರ್ತಕ್ಕಂಥ ಇಡೀ ರಾಜ್ಯದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಕರ್ನಾಟಕದ ಜನತೆ ಒಂದು ರೀತಿಯ ಆತಂಕದಲ್ಲಿದ್ದಾಗ ಒಂದು ಭರವಸೆಯ ಬೆಳಕಾಗಿ ಏನು ನಮ್ಮ ಡಾಕ್ಟರ್ ಸುಧಾಕರ್ ಜಿ ಅವರು ಬಂದರು ಖಂಡಿತವಾಗಲೂ ಕೂಡ ಅವರ ಎಲ್ಲರೂ ಗಮನಿಸಿದ್ರೆ ಇಡೀ ರಾಜ್ಯ ಮಾಧ್ಯಮಗಳ ಮುಖಾಂತರ ನೋಡಿದೆ ಇದು ಮುಖಸ್ಥಿತಿ ಅಲ್ಲ ನಾನು ತುಂಬ ಹತ್ತಿರದಿಂದ ಅವರ ಕಾರ್ಯವೈಖರಿಯನ್ನು ನೋಡಿದ್ದೇನೆ ಅವರಿಗೆ ಸಮಯದ ಪರಿಧಿ ಇಲ್ಲ 24 ಗಂಟೆ ಕೂಡ ಕೆಲಸ ಮಾಡಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ನಿನ್ನೆ ಕೂಡ 3 ಗಂಟೆಗೆ ಎದ್ದೋಗಿ ಏನು ಅಲ್ಲಿ ಗುಡಿಬಂಡೆನಲ್ಲಿ ಒಂದು ಅನಾಹುತ ನಡೆಯಿತು ಆ ಜಾಗದಲ್ಲಿ ಹಾಜರಿದ್ದರು ಅಂತ ಹೇಳ್ತಾ ಇದ್ದಾರೆ ಸಾಹೇಬರು ಇಲ್ಲಿ ಯಾಕೆ ಈ ವಿಚಾರವನ್ನು ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಇದು ಶಿಕ್ಷಣ ಮತ್ತೆ ಆರೋಗ್ಯ ಶಿಕ್ಷಣ ಮತ್ತೆ ಕುಟುಂಬ ಕಲ್ಯಾಣ ಇಲಾಖೆ ಏನಿದೆ ಅತ್ಯಂತ ಪ್ರಮುಖವಾದಂತ ಇಲಾಖೆ ಆ ಇಲಾಖೆಗೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಬಹಳ ಪ್ರಾಧಾನ್ಯತೆ ಇದೆ ಕೋವಿಡ್ ಸಂದರ್ಭದಲ್ಲಿ ಮುಖ್ಯಮಂತ್ರಿ ನಮ್ಮ ಯಡಿಯೂರಪ್ಪ ಜಿ ಅವರು ಅದಕ್ಕೆ ಸಾಕಷ್ಟು ಒಂದು ಒತ್ತಡವನ್ನು ಕೊಟ್ಟು ಸಾಕಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟು ಏನು ಅದು ಎರಡು ಇಲಾಖೆ ಇತ್ತು ಆ ಎರಡು ಇಲಾಖೆಯನ್ನು ಒಂದು ಮಾಡಿ ಸುಧಾಕರ್ ಜಿ ಅವರಲ್ಲಿ ಭರವಸೆ ಇಟ್ಟು ಅವರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟರು ಆ ಜವಾಬ್ದಾರಿಯನ್ನು ಹೊತ್ತುಕೊಂಡಂತ ಮಾನ್ಯ ಮಂತ್ರಿಗಳು ಅತ್ಯಂತ ಯಶಸ್ವಿಯಾಗಿ ಅದನ್ನು ನಿಭಾಯಿಸಿದ್ದಾರೆ ಅದಕ್ಕೆ ಇಡೀ ರಾಜ್ಯದ ಜನ ಯಾವತ್ತೂ ಕೂಡ ಅವರಿಗೆ ಆಭಾರಿಯಾಗಿರ್ತಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಹಾಗೆ ಜೊತೆಗೆ ಮುಂದುವರೆದು ನಮ್ಮ ಇಷ್ಟೊತ್ತು ಮಾತನಾಡಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹೊರಟಂತ ನಮ್ಮ ಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಸಣ್ಣ ನೀರಾವರಿ ಸಚಿವರು ಅವರು ಕೂಡ ಕೆಲಸ ಮಾಡೋದರಲ್ಲಿ ಮಾತನಾಡೋದರಲ್ಲಿ ಅಷ್ಟೇ ಕಡಕ ಆಗಿರ್ತಾರೆ ಎಷ್ಟು ನಿಷ್ಠುರವಾಗಿ ಮಾತಾಡ್ತಾರೋ ಅಷ್ಟೇ ನಿಷ್ಠುರವಾಗಿ ಕೆಲಸವನ್ನು ಕೂಡ ಮಾಡ್ತಾರೆ ಅದಕ್ಕೆ ತಾಜಾ ಉದಾಹರಣೆ ಅಂದ್ರೆ ನಮ್ಮ ಅಪ್ಪರ್ಪತ್ರ ಯೋಜನೆ ಕಾಮಗಾರಿ ಸ್ಪೀಡ್ ಅಪ್ ಆಗ್ತಾ ಇರೋದು ಹಾಗೆ ನಮಗೆ ಏನು ಹೇಮಾವತಿ ನದಿ ವಲಯದಿಂದ ಚಿಕ್ಕನಾಯಕನಹಳ್ಳಿ ತಾಲೂಕು ಮತ್ತು ಸಿರಾ ತಾಲೂಕಿಗೆ ಬರಬೇಕು ಹಾಗೆ ಮುಂದುವರೆದು ಎತ್ತಿನವಳೆ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಏನು ಹೋಗಬೇಕು ಆದಿಕ್ಕಲ್ಲೂ ಕೂಡ ಸಿರಾ ಮುಖಾಂತರ ಅಂದ್ರೆ ತುಮಕೂರು ಜಿಲ್ಲೆ ಮುಖಾಂತರ ಹಾದು ಹೋಗೋದ್ರಿಂದ ಅಲ್ಲೂ ಕೂಡ ಹೆಚ್ಚು ಒತ್ತನ್ನು ಕೊಟ್ಟು ಕೆಲಸ ಮಾಡೋದನ್ನ ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ ಒಬ್ಬ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ರಾಜ್ಯದ ಸಣ್ಣ ನೀರಾವರಿ ಸಚಿವರಾಗಿ ಈ ಜಿಲ್ಲೆಗೆ ಈ ಭಾಗಕ್ಕೆ ಬರದ ನಾಡಿಗೆ ಏನೆಲ್ಲ ಸೌಲಭ್ಯ ಸಿಗಬೇಕೋ ಅವೆಲ್ಲದರ ಕಡೆ ತುಂಬಾ ಒತ್ತು ಕೊಟ್ಟು ಕೆಲಸ ಮಾಡುತ್ತಿದ್ದಾರೆ ಈ ಇಬ್ಬರು ಕೂಡ ನಮಗೆ ಅತ್ಯಂತ ಸ್ಮರಣೀಯರು ಅತ್ಯಂತ ಅವರನ್ನು ನಾವು ಪಾಲಿಸಬೇಕು ಯಾರೇ ಒಬ್ಬ ಯುವಕ ಯಾರನ್ನ ತನ್ನ ಆದರ್ಶವನ್ನಾಗಿ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾನಂತೂ ಹೇಳ್ತೇನೆ ಮಾಧವ ಸ್ವಾಮಿ ಅವರನ್ನ ಮತ್ತೆ ನಮ್ಮ ಸುಧಾಕರ್ ಜಿ ಅವರನ್ನ ವಿಶೇಷವಾಗಿ ನಮ್ಮ ಆದರ್ಶವಾಗಿ ಇಟ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಸುಧಾಕರ್ ಜಿ ಅವರ ಮಾತಲ್ಲಿ ತಾವು ಹೋಗ್ತಾ ಕೇಳ್ತೀರಾ ಅತ್ಯಂತ ಸ್ಪಷ್ಟವಾಗಿ ನಿಖರವಾಗಿ ಅವರು ಏನನ್ನು ಹೇಳಬೇಕು ಅದನ್ನು ಹೇಳ್ತಾರೆ ಆ ಹೇಳಿದ್ದನ್ನೇ ಮಾಡ್ತಾರೆ ಹಾಗಾಗಿ ನಮ್ಮ ಈ ಸಮಾರಂಭದ ಅಧ್ಯಕ್ಷತೆಯನ್ನು ಏನು ವಹಿಸಿದ್ದಾರೆ ನಮ್ಮ ಈ ಭಾಗದ ಎಂಎಲ್ಎ ಅವರು ನಮ್ಮ ರಾಜೇಶ್ ಗೌಡರು ಅವರು ಕೂಡ ಡಾಕ್ಟರ್ ಇರೋದ್ರಿಂದ ಈ ಸಂದರ್ಭದಲ್ಲಿ ನನ್ನ ಮತ್ತೆ ರಾಜೇಶ್ ಗೌಡರ ಬೇಡಿಕೆ ತುಮಕೂರು ಜಿಲ್ಲೆಗೆ ಒಂದು ವೈದ್ಯಕೀಯ ಕಾಲೇಜನ್ನು ನಮ್ಮ ಡಾಕ್ಟರ್ ಸುಧಾಕರ್ ಜಿ ಅವರು ಕೊಡಬೇಕು ಆ ವೈದ್ಯಕೀಯ ಕಾಲೇಜು ಶಿರಾದಲ್ಲಿ ಈಗಾಗಲೇ ಸಾರಿ ತುಮಕೂರಿನಲ್ಲಿ ಈಗಾಗಲೇ ಎರಡು ಕಾಲೇಜ್ ಇರೋದ್ರಿಂದ ನಮ್ಮ ಬೇಡಿಕೆ ನಮ್ಮ ಉಸ್ತುವಾರಿ ಸಚಿವರಲ್ಲಿ ಹಾಗೆ ನಮ್ಮ ಆರೋಗ್ಯ ಕುಟುಂಬ ಕಲ್ಯಾಣ ಸಚಿವರಲ್ಲಿ ಏನಂದ್ರೆ ಸಿರಾ ನಗರಕ್ಕೆ ಆ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ತಾವು ದಯಪಾಲಿಸಬೇಕು ಹಾಗೆ ತುಮಕೂರು ಜಿಲ್ಲೆ ಅತಿ ಶೀಘ್ರದಲ್ಲೇ ಎರಡು ಜಿಲ್ಲೆ ಆಗುವಂತ ಎಲ್ಲ ಸೂಚನೆಗಳು ಇರೋದ್ರಿಂದ ತುಮಕೂರಿಗೆ ಎರಡು ಮೆಡಿಕಲ್ ಕಾಲೇಜನ್ನು ಕೊಟ್ಟರು ಕೂಡ ಏನು ತಪ್ಪು ಆಗೋದಿಲ್ಲ ಅತ್ಯಂತ ಅದರಲ್ಲೂ ಶಿರಾ ನಗರ ಈ ಏನು ಗಡಿ ಭಾಗವನ್ನು ಹಂಚಿಕೊಂಡ್ರಿಂದ ಇವತ್ತು ಕೂಡ ಈ ಆಸ್ಪತ್ರೆಯಲ್ಲಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಶಿರಾ ಅಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಹೆರಿಗೆ ಆಗ್ತಿರ್ತಕ್ಕಂಥ ಸಂಖ್ಯೆ ಅತಿ ಹೆಚ್ಚು ಅಂದ್ರೆ ಈ ನಮ್ಮ ಶಿರಾ ಹಾಸ್ಪಿಟಲ್ ಹಾಗಾಗಿ ಇಲ್ಲಿ ಅತಿ ಶೀಘ್ರದಲ್ಲಿ ಅದರ ಅವಶ್ಯಕತೆ ಇದೆ ನಮ್ಮ ಸುಧಾಕರ್ ಜಿ ಅವರು ಮನಸ್ಸು ಮಾಡಿದ್ರೆ ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ಅವರು ಅದನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ ಕೋಲಾರಕ್ಕೆ ಕೂಡ ಒಂದು ಮೆಡಿಕಲ್ ಕಾಲೇಜನ್ನು ಸದ್ಯದಲ್ಲೇ ಕೊಡ್ತಾರೆ ಅನ್ನೋ ಭರವಸೆ ಇದೆ ಯಾಕೆಂದ್ರೆ ನಾನು ಐದು ಜಿಲ್ಲೆಗೆ ಸಂಬಂಧಪಟ್ಟ ಶಾಸಕ ಆಗಿರೋದ್ರಿಂದ ಅವರಿಗೆ ಈ ಮನವಿಯನ್ನು ಮಾಡ್ತಾ ಇದ್ದೇನೆ ಈಗಾಗಲೇ ಚಿತ್ರದುರ್ಗದಲ್ಲಿ ಮೊನ್ನೆ ಅನುಮತಿಯನ್ನು ನೀಡಿದ್ದಾರೆ
ಒಂದು ಮೆಡಿಕಲ್ ಕಾಲೇಜ್ಗೆ. ಹಾಗಾಗಿ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ನಮ್ಮ ಶಿರಾ ನಗರದಲ್ಲಿ ಅದಕ್ಕೆ ಬೇಕಾದಂತಹ ಎಲ್ಲ ಜಾಗ ವ್ಯವಸ್ಥೆಗಳು ಕೂಡ ಇದ್ದಾವೆ ನಮ್ಮಲ್ಲಿ. ಅವೆಲ್ಲವನ್ನು ಕೂಡ ನಮ್ಮ ಶಾಸಕರು ಮಾಡಿಕೊಡ್ತಾರೆ. ಈಗಾಗಲೇ ಮೈನಿಂಗ್ ಅಲ್ಲಿ ಸುಮಾರು 1000 ಕೋಟಿ ರೂಪಾಯಿ ಹಣ ಇದೆ ಅಂತ ನಮ್ಮ ಜಿಲ್ಲಾ ಸಚಿವರು ಹೇಳ್ತಾ ಇದ್ರು. ಆ ಹಣವನ್ನ ಸರ್ಕಾರಕ್ಕೆ ಹೆಚ್ಚು ಹೊರೆ ಆಗದೇ ಇರೋ ರೀತಿ ಇಲ್ಲಿ ಅದನ್ನ ಬಳಸ್ಕೋದಕ್ಕೆ ಎಲ್ಲ ಅವಕಾಶ ಇದೆ. ಅದನ್ನ ದಯಪಾಲಿಸಬೇಕು ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ನಮ್ಮ ಇಡೀ ಜಿಲ್ಲೆಯ ಮತ್ತು ತಾಲೂಕಿನ ಜನತೆ ಪರವಾಗಿ ವಿನಮ್ರವಾಗಿ ವಿನಂತಿ ಮಾಡ್ತಾ ಮತ್ತೊಮ್ಮೆ ಅವರು ಶಿರಾನಗರಕ್ಕೆ ಬಂದದ್ದು ನಮಗೆಲ್ಲ ಬಹಳ ಸಂತೋಷದ ವಿಚಾರ. ನನ್ನ ಚುನಾವಣೆಯನ್ನ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅದನ್ನ ಹೇಳಲೇಬೇಕು. ನಾನು ಅವರು ಮನೆ ಮನೆಗೆ ಪಾಂಪ್ಲೆಟ್ಗಳನ್ನು ಹಂಚಿ ನಾನು ಚುನಾವಣೆ ಮಾಡಿದ್ದಾರೆ. ಅದರಲ್ಲೂ ನಾನೇನು ಪದವೀಧರ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದೆ ಅಲ್ಲಿ ಬಹಳ ಉತ್ಸಾಹದಿಂದ ಸಾಕಷ್ಟು ಎಲ್ಲ ರೀತಿ ತನು ಮನ ಧನ ಎಲ್ಲವನ್ನು ಕೂಡ ಅರ್ಪಿಸಿ ಅಲ್ಲಿ ಸುಮಾರು ಒಂದು ತಿಂಗಳ ಕಾಲ ಅಲ್ಲಿ ಅಲ್ಲೇ ಠಿಕಾಣಿ ಹೂಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನನ್ನ ಚುನಾವಣೆಯನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ವೈಯಕ್ತಿಕವಾಗಿ ನಾನು ಯಾವಾಗಲೂ ಕೂಡ ಸಾಹೇಬರಿಗೆ ಆಭಾರಿಯಾಗಿರ್ತೇನೆ. ನಮ್ಮ ಮಾತನ್ನು ಈ ವೇದಿಕೆ ಮುಖಾಂತರ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ವಂದಿಸಿ ಏನು ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಹೆಸರು ಹೇಳೋದಕ್ಕೆ ತುಂಬ ಜನ ಇದ್ದಾರೆ. ಹಾಗಾಗಿ ನಮ್ಮ ಮತ್ತೊಂದು ನಮ್ಮ ಪುಣ್ಯ ಏನಂದರೆ ನಮ್ಮ ಎಂ ಪಿಗಳು ಅವರು ಕೂಡ ಅತ್ಯಂತ ಕ್ರಿಯಾಶೀಲರು ನಾರಾಯಣ ಸ್ವಾಮಿ ಅವರು. ಹಾಗಾಗಿ ಅವರ ಸಪೋರ್ಟ್ ಕೂಡ ನಮ್ಮ ಮೆಡಿಕಲ್ ಕಾಲೇಜ್ಗೆ ಇದೆ ಅಂತ ನಾನು ಭಾವಿಸ್ಕೊಂಡು ಸೊ ನಮ್ಮ ನಾರಾಯಣ ಸ್ವಾಮಿ ಅವರು ಕೂಡ ಇದಕ್ಕೆ ಕೈ ಜೋಡಿಸ್ತಾರೆ. ಸಾಧ್ಯ ಆದರೆ ಈಗ ಅದರ ಬಗ್ಗೆ ತೀರ್ಮಾನವನ್ನು ಈ ವೇದಿಕೆಯಲ್ಲೇ ಸಾಹೇಬರು ಹೇಳ್ತಾರೆ ಅಂತ ಭಾವಿಸ್ತಾ ಎಲ್ಲರಿಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ.